ವರ್ಷಕ್ಕೊಮ್ಮೆ ಓಪನ್ ಆಗುವಂತ ಹಾಸನಾಂಬೆ ದೇವಸ್ಥಾನದ ಗರ್ಭಗುಡಿ ಇವತ್ತು ಕ್ಲೋಸ್ ಆಗಿದೆ. ಶಾಸ್ತ್ರೋಸ್ತ್ರವಾಗಿ ಹಾಸನಾಂಬೆಯ ಬಾಗಿಲನ್ನು ಮುಚ್ಚಲಾಗಿದೆ. ಮಧ್ಯಾಹ್ನ 12 ಗಂಟೆ 33 ನಿಮಿಷಕ್ಕೆ ಗರ್ಭಗುಡಿ ಕ್ಲೋಸ್ ಆಗಿದೆ. ಗರ್ಭಗುಡಿಗೆ ಬಾಗಿಲು ಹಾಕಿದ್ದಾರೆ. ಪ್ರಧಾನ ಅರ್ಚಕ ನಾಗರಾಜ್ ಅವರು ಪೂಜೆ ಸಲ್ಲಿಸಿದ ನಂತರ ಆ ವಿಧಿವಿಧಾನಗಳು ಏನಿದಾವೆ ಅದನ್ನು ಮುಗಿಸಿದ ನಂತರ ಈಗ ದೇವಸ್ಥಾನದ ಗರ್ಭಗುಡಿ ಕ್ಲೋಸ್ ಆಗಿದೆ. ಇನ್ನು ಮುಂದಿನ ವರ್ಷ ದೇವಿಯ ದರ್ಶನಕ್ಕೆ ಅವಕಾಶ ಇರುತ್ತೆ. ನೋಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಿಸಿದಂತ ದೃಶ್ಯಗಳ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.